ಸ್ನೇಹಿತರೆ, ಚಾರಣ ಮಾಡೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದ್ರಲ್ಲೂ ಮಳೆಗಾಲದಲ್ಲಿ ಚಾರಣ ಮಾಡಿದ್ರೆ ಅದರಲ್ಲಿರುವಂತಹ ಮಜಾನೇ ಬೇರೆ. ನೀವೇನಾದ್ರೂ ಚಾರಣ ಪ್ರಿಯರು ಸಾಹಸಿಗರು ಆಗಿದ್ರೆ ನಮ್ಮ ದೇಶದಲ್ಲಿರುವಂತಹ ಈ ಕೋಟೆಗೊಮ್ಮೆ ಭೇಟಿಯನ್ನ ನೀಡಲೇಬೇಕು. ಈ ಕೋಟೆ ಹತ್ತೋಕ್ಕೂ ಎಂಟದೆ ಗುಂಡಿಗೆ ಬೇಕು. ಹಾಗಾದ್ರೆ ಆ ಕೋಟೆ ಯಾವುದು, ಅದರ ವಿಶೇಷತೆಗಳೇನು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದು ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ನಿರ್ಮಿತವಾದ ಪುರಾತನವಾದ ಕೋಟೆ. ಆ ಕೋಟೆಯನ್ನ ಹತ್ತೋಕೆ ಇರೋದು 90 ಡಿಗ್ರಿ ಓರೆಯಾಗಿರುವಂತಹ ಪುಟ್ಟ ಪುಟ್ಟ ಮೆಟ್ಟಿಲುಗಳು. ಸ್ವಲ್ಪ ಯಾಮಾರಿದ್ರೂ ಪಾತಾಳಕ್ಕೆ ಕರೆದೊಯ್ಯುವಂತಹ ಆ ಕೋಟೆಯನ್ನ ಭಾರತದ ಅತ್ಯಂತ ಕ್ಲಿಷ್ಟಕರವಾದ ಕೋಟೆ ಅಂತಾನೂ ಕರೀತಾರೆ. ಹಾಗಾದ್ರೆ ಆ ಕೋಟೆ ಕಂಡು ಬರೋದು ಎಲ್ಲಿ ಅಂತೀರಾ? ಅದು ಕಂಡು ಬರೋದು ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರದಲ್ಲಿ. ಸಾಹಸ ಪ್ರಿಯರಿಗೆ ಅಚ್ಚುಮೆಚ್ಚಿನ ಸ್ಥಳವಾಗಿರುವಂತಹ ಹರಿಹರ ಕೋಟೆಯು ತನ್ನ ವಿಶಿಷ್ಟವಾದಂತಹ ರಚನೆಗಾಗಿಯೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಸಮುದ್ರ ಮಟ್ಟದಿಂದ 3676 ಅಡಿ ಎತ್ತರದಲ್ಲಿರುವ ಈ ಕೋಟೆಯು ಹರ್ಷೇವಾಡಿ ಹಾಗೂ ನಿರ್ಗುಡಪದ ಎಂಬ ಗ್ರಾಮಗಳ ಮಧ್ಯದಲ್ಲಿ ಕಂಡುಬರುತ್ತೆ. ಯಾದವ ವಂಶದ ರಾಜರು ಈ ಕೋಟೆಯನ್ನ ನಿರ್ಮಿಸಿದರೆಂಬ ಐತಿಹ್ಯವಿದೆ. 90 ಡಿಗ್ರಿ ಆಕಾರದಲ್ಲಿ ಕೆತ್ತಿರುವಂತಹ ಇಲ್ಲಿನ ಮೆಟ್ಟಿಲುಗಳನ್ನ ಹತ್ತಿ ಹೋಗೋದಿದೆಯಲ್ಲ, ಅದು ಎಂಥವರ ಎದೆಯಲ್ಲಾದ್ರೂ ಒಂದು ಕ್ಷಣಕ್ಕೆ ನಡುಕವನ್ನ ಹುಟ್ಟುವಂತೆ ಮಾಡುತ್ತೆ. ಮೇಲಕ್ಕೇರಿ ಹೋದಂತೆಲ್ಲ ಕೆಳಗೆ ನೋಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಇನ್ನು ಈ ಕೋಟೆಯನ್ನ ವ್ಯಾಪಾರ ಮಾರ್ಗಗಳ ಕಾವಲಿಗಾಗಿ ನಿರ್ಮಿಸಲಾಗಿದ್ದು ಕೋಟೆಯ ಮೇಲೆ ಆಂಜನೇಯ ಹಾಗೂ ಶಿವನಿಗೆ ಸಮರ್ಪಿತವಾದಂತಹ ಪುಟ್ಟ ದೇವಾಲಯಗಳಿವೆ. ಕೋಟೆಯ ಮೇಲೆ ಪುಟ್ಟ ಪುಟ್ಟ ಕಲ್ಯಾಣಿಗಳಿದ್ದು 10-12 ಮಂದಿ ಮಾತ್ರ ವಾಸ ಮಾಡಲು ಸಾಧ್ಯವಾಗುವಂತಹ ಅರಮನೆಯೂ ಕೂಡ ಇಲ್ಲಿ ಕಂಡುಬರುತ್ತೆ. ಈ ಕೋಟೆಯ ಮೇಲೆ ನಿಂತು ಸಹ್ಯಾದ್ರಿ ಶಿಖರಗಳ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳಬಹುದಾಗಿದ್ದು ಭಾಸ್ಕರ್ಗಢ್, ಉತ್ವಾದ್ ಕೋಟೆ, ಆಂಜನೇರಿ ಕೋಟೆ, ಬ್ರಹ್ಮ ಪರ್ವತ, ನವರಾನವರಿ ಶಿಖರ, ಬ್ರಹ್ಮಗಿರಿ ಮತ್ತು ಇನ್ನೂ ಅನೇಕ ಕೋಟೆಗಳನ್ನ ಇಲ್ಲಿಂದ ನೋಡಬಹುದಾಗಿದೆ. ಈ ಕೋಟೆಯನ್ನ ಏರಲು ಕನಿಷ್ಠ 2-3 ಗಂಟೆ ಚಾರಣ ಮಾಡಬೇಕಾಗತ್ತೆ. ಈ ಕೋಟೆಯು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿದೆ. ನಾಸಿಕ್ನಿಂದ ಈ ಕೋಟೆಯು 42 ಕಿಲೋಮೀಟರ್, ತ್ರಯಂಬಕೇಶ್ವರದಿಂದ 14.7 ಕಿಲೋಮೀಟರ್ ದೂರದಲ್ಲಿದೆ. ತ್ರಯಂಬಕೇಶ್ವರದಿಂದ ಬಾಡಿಗೆ ವಾಹನವನ್ನ ಮಾಡಿಸಿಕೊಂಡು ಹರಿಹರ ಕೋಟೆಗೆ ತಲುಪಬಹುದಾಗಿದೆ. ಅಕ್ಟೋಬರ್ನಿಂದ ಫೆಬ್ರವರಿ ತಿಂಗಳು ಈ ಕೋಟೆಗೆ ಭೇಟಿ ನೀಡಲು ಪ್ರಶಸ್ತವಾದಂತಹ ಸಮಯವಾಗಿದೆ. ನೋಡಿದ್ರಲ್ವಾ ಪ್ರಕೃತಿಯ ಶಿಖರದ ಮೇಲೆ ನಿರ್ಮಿತವಾಗಿರುವಂತಹ ಹರಿಹರ ಕೋಟೆಯ ಸೌಂದರ್ಯವನ್ನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.